ವೆಲ್ಕಮ್ ಫ್ರೆಂಡ್ ಚಾನಲ್ಗೆ. ಲೈಕು, ಶೇರು ಮಾಡಿ, ಕಮೆಂಟ್ ಮಾಡಿ, ಮತ್ತು ಫೇಸ್ಬುಕ್ಕಲ್ಲಿ ನನ್ನನ್ನು ನೀವು ಏನಾದರೂ ಮೆಸೇಜು ಅಥವಾ ಮಾತಾಡಬೇಕು ಅಂತ ಇದ್ದರೆ ಐ ಡಿ ಹೇಳ್ತೀನಿ ನೋಡಿ. BAN SPACE KBP ಇದರಲ್ಲಿ ನನಗೆ ಏನಾದರೂ ಮೆಸೇಜ್ ಕಳಿಸೋದಿದ್ರೆ ಕಳಿಸ್ಬೋದು. ಇವತ್ತು ಹ್ಯೂಮಸ್ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತೀನಿ. ಹ್ಯೂಮಸ್ ಅಂದರೆ ಏನು ಅದು ಹೇಳ್ತೀನಿ. ಯಾವುದೇ ಸಾವಯವ ಗೊಬ್ಬರ ಅಥವಾ ಸಾವಯವ ಪದಾರ್ಥವನ್ನು ಭೂಮಿಗೆ ಹಾಕಿದ್ಮೇಲೆ ಅದು ಕಳೆದು ಗೊಬ್ಬರ ಆದಮೇಲೆ ಅದರಿಂದ ಉತ್ಪತ್ತಿಯಾಗದೆ ಹ್ಯೂಮಸ್. ಇದು ಮಣ್ಣಿನ ಗುಣಲಕ್ಷಣಗಳನ್ನು ಕೂಡ ಉತ್ತಮವಾಗಿ ಮಾರ್ಪಾಡು ಮಾಡಲು ಸಹಾಯ ಮಾಡ್ತದೆ. ಈಗ ಉದಾಹರಣೆಗೆ ಈಗ ನೋಡಿ, ಗಡಸು ಮಣ್ಣು ಅಂದರೆ ಒಂಥರ ಕ್ರಾವಲ್ ಥರ ಇರ್ತದೆ ಮಣ್ಣು, ಅದರೂ ಏನೂ ಬೆಳೆಯೋದಕ್ಕೂ ಕೂಡ ಯೋಗ್ಯವಾಗಿರೋದಿಲ್ಲ. ಹ್ಯೂಮಸ್ ಅಂದರೆ ನೀವು ಈಗ ಈ ಥರ ನೋಡಿ, ಇಲ್ಲೇ ನೋಡ್ತಾ ಇದ್ದೀರಲ್ಲ, ಹುಲ್ಲೆಲ್ಲ ಬೆಳೆದಿದೆ. ಇದನ್ನು ಕೆದುಕಿ ಕೆಳಗಡೆ ನೋಡಿದ್ರೆ ಒಂದು ರೀತಿ ಬೂಸ್ಟ್ ಥರ ಅಥವಾ ಸ್ಪಾಂಜ್ ಥರ ಕಾಣಿಸ್ಬೋದು, ಅದೇ ಹ್ಯೂಮಸ್ಸು. ಈ ಗರಸು ಮಣ್ಣು ಬಹಳ ಗಟ್ಟಿಯಾಗಿರೋದ್ರಿಂದ ಕಾಳುಗಳು ತುಂಬ ದಪ್ಪ ಆಗಿರ್ತದೆ, ಏನೂ ಬೆಳೆಯೋದಕ್ಕಾಗಲ್ಲ. ಅಂಥದ್ರಲ್ಲಿ ಈ ಸಾವಯವ ಗೊಬ್ಬರ ಅದನ್ನೆಲ್ಲ ತಗೊಂಡೋಗಕ್ಕೆ ಮತ್ತು ಸ್ವಲ್ಪ ಗೋಡು ಮಣ್ಣು ಅಥವಾ ಒಂದು ಹೂಳು ಕೆರೆ ಅಥವಾ ಡ್ಯಾಮ್ ಎತ್ತಿದಾಗ ಸಿಗುವಂಥದ್ದು ಕಮ್ಮಿಯಾದರೆ ನೀರು ಆ ಮಣ್ಣು ಬೇಕಾದ್ರೆ ತಗೊಂಡೋಗಿ ಇಂಪ್ರೂವ್ ಮಾಡ್ಕೋಬೋದು. ಇನ್ನು ಮುಂದೆ ಬಂದರೆ ನಮ್ಮ ಮಣ್ಣು ತುಂಬ ಮರಳಾಗಿದೆ, ಅದರಲ್ಲೂ ಖುಷಿ ಮಾಡ್ತೀರಿ. ಅದರಲ್ಲಿ ಒಂದು ಸಮಸ್ಯೆ ಏನಂದರೆ, ನೀವು ಯಾವುದೇ ನೀರು ಬಿಟ್ಟರೂ ಗೊಬ್ಬರ ಹಾಕಿದ್ರೂ ಗೊಬ್ಬರ ಬಂದು ನೀರು ಮೂಲಕವೇ ನಿಮಗೆ ಗಿಡಗಳಿಗೆ ಸೇರಬೇಕಾಗಿರೋದು. ಅಂಥ ಪರಿಸ್ಥಿತಿಯಲ್ಲಿ ನೀರು ಬೇಗ ಬಸ್ದು ಹೋಗುವಂತ ಇರ್ತದೆ. ಆಗ ನೀವೇನು ಮಾಡ್ಬೋದು ಅಂದರೆ ಈ ಥರ ಸಾವಯವ ಪದಾರ್ಥಗಳಾಕಿ ಇದರಿಂದ ಅದರಲ್ಲೂ ಕೂಡ ನಿಮಗೆ ನೀರನ್ನು ಹಿಡಿದಿಟ್ಕೊಳ್ಳೋ ಶಕ್ತಿ ಬರ್ತದೆ ಆ ಮಣ್ಣಿಗೆ. ಮತ್ತು ಆ ಥರ ಮಣ್ಣಲ್ಲಿ ಮರಳು ಅಂದರೆ ಲೈಟ್ ಸಾಯಿಲ್ ಅಂದರೆ ಕಮ್ಮಿ ಶ್ರಮ ಬಿಡುವಂಥ ಮಣ್ಣು ಅದು. ಮತ್ತು ಜೇಡಿ ಮಣ್ಣು, ಇದು ತುಂಬ ಫಲವತ್ತಿದ್ದು ತುಂಬ ಆಕರ್ಷಿತವಾಗಿರ್ತದೆ ಮಣ್ಣು. ಯಾವುದೇ ಬೆಳೆ ಬೆಳೆಯೋದಕ್ಕೆ ಅಕ್ಕಪಕ್ಕದ ಕಣಗಳನ್ನು ಕೂಡ ತನ್ನ ಹತ್ರಕ್ಕೆ ಸೆಳೆದುಕೊಳ್ತಾ ಇರ್ತದೆ. ಈ ಥರ ಮಣ್ಣಲ್ಲೂ ಕೂಡ ಹ್ಯೂಮಸ್ ಅನ್ನೋದು ಫಾರ್ಮೇಷನ್ ಆದರೆ ಒಂದು ನೀರು ಬಸ್ತು ಹೋದಾಗ ಅಥವಾ ತುಂಬ ಬೇಸಿಗೆಗಾಲದಲ್ಲಿ ತೇವಾಂಶ ಕಳ್ಕೊಂಡಾಗ ಗಟ್ಟಿಯಾಗಂಥ ಸಾಧ್ಯತೆ ಇರ್ತದೆ. ಆ ಥರದ ಪರಿಸ್ಥಿತಿಯಲ್ಲಿ ಮಣ್ಣನ್ನು ಸ್ವಲ್ಪ ಮೆದು ಮಾಡೋದಕ್ಕೆ ಹ್ಯೂಮಸ್ ಅಂತ ವಸ್ತು ಸಹಾಯ ಮಾಡ್ತದೆ. ಮತ್ತು ಮೆಕ್ಕಳು ಮಣ್ಣು ಅಂದರೆ ಶಿಲ್ಟ್ ಅಂತ ಏನು ಹೇಳ್ತೀವಿ, ಇದು ಈ ಕಡೆ ಜಡಿ ಮಣ್ಣು ಥರನೂ ಇರಲ್ಲ, ಆ ಥರ ಮತ್ತು ಮಳ ಥರನೂ ಇರಲ್ಲ, ತುಂಬ ಮೃದಾಗಿರುತ್ತೆ, ಸ್ವಲ್ಪ ತೇವಾಂಶನೂ ಇರ್ತದೆ. ಈ ಥರ ಮಣ್ಣು ಕೆಲಸ ಮಾಡೋದು ಅಂದರೆ ತುಂಬ ಚೆನ್ನಾಗಿರ್ತದೆ. ಮತ್ತು ಇದರಲ್ಲಿ ನೀರು ಹಿಡ್ಕೊಳ್ಳೋಂಥ ಕೆಪಾಸಿಟಿ ಜೇಡಿ ಮಣ್ಣಿನಷ್ಟು ಇರಲ್ಲ. ಮತ್ತು ತುಂಬ ಒಂದು ರೀತಿ ಮೃದುವಾಗೂ ಕೂಡ ಇರ್ತದೆ. ಆದರೆ ಇದರಲ್ಲಿ ನಾವು ಹ್ಯೂಮಸ್ ಅನ್ನೋದು ಡೆವಲಪ್ ಆಗಿರೋದು ತುಂಬ ಸುಲಭ. ಹೇಗೆ ಅಂದರೆ ಇದು ಮಣ್ಣು ಮುಂಚೆನೇ ಸ್ವಲ್ಪ ಮೃದುವಾಗಿರ್ತದೆ, ಹಾಗಾಗಿ ಇದರಲ್ಲಿ ಡೆವಲಪ್ ಮಾಡಿದ್ಮೇಲೆ ನಾವು ಏನೇ ಒಂದು ಕೆಲಸ ಮಾಡೋಕ್ಕಿದ್ರೂ ಸುಲಭವಾಗಿ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ವಿಚೆ ವಿಷಯ ಇದ್ದರೆ BAN SPACE KBP ಇದು ನಂದು FB ಪೇಜು, ಇದಕ್ಕೆ ನಿಮ್ಮ ಕಾಮೆಂಟ್ಸನ್ನು ಕಳಿಸಿ. ಥ್ಯಾಂಕ್ ಯು.